ಸ್ನೇಹಿತರೆ ಐದನೇ ತರಗತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಮ್ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಐದನೇ ತರಗತಿಯ ಗಣಿತ ವಿಷಯದ ಇಲಾಖೆಯಿಂದ ಪ್ರಕಟಿತವಾಗಿರ್ತಕ್ಕಂಥ ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ನಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲೆಕನ್ನು ಒತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು ಈಗ ಕರ್ನಾಟಕ ಶಿಕ್ಷಕರ ಪರೀಕ್ಷಾ ಮಂಡಳಿಯಿಂದ ಪ್ರಕಟವಾಗಿರ್ತಕ್ಕಂಥ ಮೌಲ್ಯಾಂಕನ ಪರೀಕ್ಷೆಯ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರು ಬಿಟ್ಟಿರ್ತಕ್ಕಂಥ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಒಂದರಿಂದ ಇಪ್ಪತ್ತರವರೆಗಿನ ಪ್ರಶ್ನೆಗಳನ್ನು ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿಯುತ್ತದೆ ಅದರಲ್ಲಿ ಮೊದಲನೇ ಪ್ರಶ್ನೆ ಭರತನ ಬಳಿ ಇಪ್ಪತ್ತು ಚಂಡುಗಳಿವೆ ಅವನು ಐದರಂತೆ ಗುಂಪು ಮಾಡಿದರೆ ಪಡೆಯಬಹುದಾದ ಗುಂಪುಗಳ ಸಂಖ್ಯೆ ಎಷ್ಟು ಐದರಂತೆ ಗುಂಪು ಮಾಡಬೇಕು ಇಲ್ಲಿ ಮೊದಲ ಐದು ಒಂದು ಗುಂಪತ್ತು ನಂತರದ ಐದು ಎರಡು ಗುಂಪು ಆಮೇಲೆ ಮೂರು ಗುಂಪು ನಾಲ್ಕು ಗುಂಪು ಒಟ್ಟಾರೆ ಎಷ್ಟು ಗುಂಪುಗಳದು ನಾಲ್ಕು ಆದ್ದರಿಂದ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಪ್ಷನ್ ಬಿ ಪೋರ್ ಎ ರೈಟ್ ಆನ್ಸರ್ ಇನ್ನು ಎರಡನೇ ಪ್ರಶ್ನೆ ಕೆಳಗಿನ ಚಿತ್ರಗಳಲ್ಲಿ ಆಯತ ಘನವನ್ನು ಹೋಲಿಸು ಹೋಲುವ ವಸ್ತು ಯಾವುದು ಅಂತಂದರು ಒನ್ನೇದು ಚೆಂಡು ಕೊಟ್ಟಿದ್ದರು ಬಾಲ್ ಕೊಟ್ಟಿದ್ದರು ಎರಡನೇದು ಒಂದು ಸಿಲಿಂಡ್ರ್ ಆಕಾರದ ಕಟ್ಟಿಗೆ ಮರದ ತುಂಡದ ಆಮೇಲೆ ಒಂದು ಚೌಕಗನ ಅದ ಇನ್ನೊಂದು ಆಯತಗನ ಅದು ಇಲ್ಲಿ ಆಯತಗನ ಹೋಲ್ತಕ್ಕಂಥದ್ದು ಯಾವ ಅಂದರೆ ಇಲ್ಲೆಲ್ಲ ಬಹ ಸೇಮ್ ಇರೋದ್ರಿಂದ ಅದು ಚೌಕಗನ ಆಗ್ತದೆ ಇಲ್ಲಿ ಆಯತಗನ ಯಾವ್ದಪ್ಪ ಅಂದರೆ ಈಸ್ ದಿ ರೈಟ್ ಆನ್ಸರ್ ಇದು ಆಯತಗನ ಉದ್ದಗಳು ಸಮಾದವು ಅಗಲಗಳು ಉದ್ದ ಮತ್ತು ಅಗಲಗಳು ಅಗಲಗಳು ಎರಡು ಸಮಾದವು ಉದ್ದಗಳು ಎರಡು ಸಮಾದ ಅದರಿಂದ ಇದು ಏನಾಗ್ತದ ಆಯತಗನ ಆಗ್ತದ ಮೂರನೇ ಪ್ರಶ್ನೆ ಇಪ್ಪತ್ತೇಳನ್ನು ಪ್ರತಿ ಬಾರಿ ಮೂರರಂತೆ ಎಷ್ಟು ಬಾರಿ ಕಳೆಯಬಹುದು ಆಪ್ಷನ್ ಎ ಮೂರು ಬಾರಿ ಆಪ್ಷನ್ ಬಿ ಒಂಬತ್ತು ಬಾರಿ ಆಪ್ಷನ್ ಸಿ ನಾಲ್ಕು ಬಾರಿ ಆಪ್ಷನ್ ಡಿ ಆರು ಬಾರಿ ನೋಡಿ ಇಪ್ಪತ್ತೇಳರನ್ನು ಮೂರಂಗ್ ಕಳ್ಕೊತಾಗ ಎಷ್ಟು ಬಾರಿ ನಾವು ಕಳಿಬೋದು ಅಂದಾಗ ಮೂರಲೇ ಭಾಗಿಸಬೇಕು ಇಪ್ಪತ್ತೇಳು ಡಿವೈಡ್ ಬಾಯ್ ಮೂರು ಮಾಡಬೇಕು ಅವಾಗ ಮೂರೊಂದಲೇ ಮೂರು ಒಂಬತ್ತಲೇ ಇಪ್ಪತ್ತು ಎಷ್ಟು ಬರ್ತದೆ ಒಂಬತ್ತು ಬರ್ತದೆ ಆದರೆ ಒಂಬತ್ತು ಇರ್ತಕ್ಕಂಥದ್ದು ಒಂಬತ್ತು ಬಾರಿ ನಾವು ಕಳಿಬೋದು ಆದ್ದರಿಂದ ಬೀಜ ಕೊಟ್ಟು ಒಂಬತ್ತು ಬಾರಿ ರೈಟ್ ಆನ್ಸರ್ ಇನ್ನು ನಾಲ್ಕನೇ ಪ್ರಶ್ನೆ ಒಂದು ಚೌಕವನ್ನು ಎಂಟು ಸಮ ಭಾಗಗಳಾಗಿ ಮಾಡಿ ಅದರಲ್ಲಿ ಆರು ಭಾಗಗಳಿಗೆ ಬಣ್ಣ ಹಾಕಿದಾಗ ಬಣ್ಣ ಹಾಕಿದ ಭಾಗವಾದ ಭಿನ್ನ ರಾಶಿ ರೂಪ ಬರಿದ ಬರೆಯುವ ಕ್ರಮ ಎರಡನೇ ಒಂದು ನಾಲ್ಕನೇ ಒಂದು ಆರನೇ ಎಂಟು ಎಂಟನೇ ಆರು ಆಪ್ಷನ್ಗಳನ್ನು ಕೊಡಲಾಗಿದೆ ಮೊದಲ ಒಂದು ಚೌಕವನ್ನು ತಕ್ಕೋರೋಣ ಚೌಕದಲ್ಲಿ ಎಷ್ಟು ಭಾಗ ಮಾಡಬೇಕು ಎಷ್ಟು ಎಂಟು ಭಾಗ ಎಂಟು ಭಾಗ ಮಾಡಬೇಕು ಅಂದರೆ ಒಂದು ಎರಡು ಮೂರು ಎಷ್ಟು ಒಂದು ಎರಡು ಮೂರು ನಾಲ್ಕು ನಾಲ್ಕು ಎಂಟು ಭಾಗ ಆಗ್ಬೇಕಲ್ಲ ಚೌಕದಲ್ಲಿ ಎಂಟು ಭಾಗಗಳಾಗಬೇಕು ಒಂದು ಚೌಕದಲ್ಲಿ ಮೊದಲು ನಾಲ್ಕು ಭಾಗ ಮಾಡಿಕ್ರೂ ಆಮೇಲೆ ಎಂಟು ಭಾಗ ಅಂದಾಗ ನಾಲ್ಕು ನಾಲ್ಕು ಎಂಟು ಭಾಗ ಹತ್ತು ಎಂಟು ಭಾಗದಲ್ಲಿ ಆರು ಭಾಗಕ್ಕೆ ಬಣ್ಣವನ್ನು ಹಚ್ಚಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಭಾಗ ಇವು ಎರಡು ಭಾಗ ಆರು ಅಂದರೆ ಟೋಟಲಾಗಿ ಎಂಟು ಭಾಗ ಎಂಟು ಭಾಗದಲ್ಲಿ ಆರು ಭಾಗಕ್ಕೆ ಬಣ್ಣವನ್ನು ಹಚ್ಚಲಾಗಿದೆ ಅಂದರೆ ಎಂಟನೇ ಆರು ಆಗ್ತದೆ ಆಪ್ಷನ್ ಡಿ ಇಚ್ ರೈಟ್ ಆನ್ಸರ್ ಎಂಟನೇ ಆರು ಇನ್ನು ಐದನೇ ಪ್ರಶ್ನೆ ಚಿತ್ರದಲ್ಲಿ ಗಡಿಯಾರವು ಸೂಚಿಸುವ ಸಮಯ ನಾಲ್ಕು ಗಂಟೆ ಮೂವತ್ತು ನಿಮಿಷ ಆರು ಗಂಟೆ ಇಪ್ಪತ್ತೈದು ನಿಮಿಷ ನಾಲ್ಕು ಗಂಟೆ ಆರು ಗಂಟೆ ಇಲ್ಲಿ ಗಡಿಯಾರ ನೋಡಿದಾಗ ಚಿಕ್ಕ ಮುಳ್ಳು ನಾಲ್ಕರ ನಡು ನಾಲ್ಕು ಮತ್ತು ಐದರ ನಡುವದ ಆಮೇಲೆ ದೊಡ್ಡ ಮುಳ್ಳು ಆರಕ್ಕದ ಹಾಗಾಗಿ ನಾಲ್ಕು ಮತ್ತು ಐದರ ನಡುವಂದರೆ ನಾಲ್ಕೂವರಿ ಆಗ್ತದೆ ನಾಲ್ಕೂರಿ ಗಂಟೆ ಅಂದರೆ ನಾಲ್ಕೂರಿ ಇರ್ತಕ್ಕಂಥ ನಾಲ್ಕು ಗಂಟೆ ಮೂವತ್ತು ನಿಮಿಷ ಕರೆಕ್ಟಾನ್ಸರ್ ನಾಲ್ಕು ಗಂಟೆ ಮೂವತ್ತು ನಿಮಿಷ ರೈಟ್ ಆನ್ಸರ್ ಕೆಳಗಿನ ಚಿತ್ರದಲ್ಲಿರುವ ವಸ್ತುವಿನ ಉದ್ದ ಆಪ್ಷನ್ ಎ ಐದು ಪಾಯಿಂಟ್ ಒಂದು ಸೆಂಟಿಮೀಟರ್ ಆಪ್ಷನ್ ಬಿ ಐದು ಸೆಂಟಿಮೀಟರ್ ಆಪ್ಷನ್ ಸಿ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಆಪ್ಷನ್ ಡಿ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಅದರಲ್ಲಿ ಸ್ಕೇಲದಲ್ಲಿ ನಾವು ನೋಡಿದಾಗ ಸ್ಕೇಲದಲ್ಲಿ ಕರೆಕ್ಟಾಗಿ ಇಲ್ಲಿ ಎಷ್ಟು ಅಂದಾಗ ಮಧ್ಯದಲ್ಲಿ ನೋಡಿದಾಗ ಐದು ಪಾಯಿಂಟ್ ಐದು ಐದು ಮತ್ತು ಆರರ ಮಧ್ಯೆ ಇರೋದರಿಂದ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಆಗ್ತದೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಅರವತ್ನಾಲ್ಕು ಕಿತ್ತಳೆ ಹಣ್ಣುಗಳನ್ನು ಎಂಟು ಬಾಕ್ಸ್ಗಳಲ್ಲಿ ಸಮನಾಗಿ ತುಂಬಬೇಕಾದರೆ ತುಂಬಲು ಬೇಕಾಗುವ ಬಾಕ್ಸ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ಬಳಸಬೇಕಾದ ಸೂಕ್ತ ಗಣಿತದ ಮೂಲ ಕ್ರಿಯೆ ನೋಡ್ರಿ ಅರವತ್ನಾಲ್ಕು ಕಿತ್ತಳೆ ಹಣ್ಣುಗಳದವು ಅವಾಗ ಸಮನಾಗಿ ತುಂಬಬೇಕು ಅಂದರೆ ಅವಾಗ ಎಷ್ಟು ಬಾಕ್ಸ್ಗಳು ಬೇಕು ಬಾಕ್ಸ್ಗಳು ಬೇಕಾದ್ರೆ ನಾವು ಯಾವ ಗಣಿತ ಕ್ರಿಯೆಯ ಮೂಲಕ ಕಂಡುಹಿಡಬಹುದು ಅಂದಾಗ ನೋಡಿರಿ ಭಾಗಾಕಾರದ ಮೂಲಕ ಕಂಡುಹಿಡಬಹುದು ಯಾವ ರೀತಿ ಅಂದರೆ ಅರವತ್ನಾಲ್ಕು ಡಿವೈಡ್ ಬೈ ಎಂಟು ಮಾಡಿರಿ ಎಂಟೆಂಟ್ಲೇ ಅರವತ್ತ್ನಾಲ್ಕು ಪ್ರತಿ ಬಾಕ್ಸದಲ್ಲಿ ಎಂಟೆಂಟು ತುಂಬಿಕೊತಾದ್ರೆ ಎಂಟು ಬಾಕ್ಸಲ್ಲಿ ಎಂಟೆಂಟು ಅಂದರೆ ಎಂಟು ಎಂಟಲೇ ಅರವತ್ನಾಲ್ಕು ಆಗ್ತದೆ ಅದರಿಂದಲಲ್ಲಿ ಭಾಗಾಕಾರ ಕ್ರಿಯೆ ಮಾಡ್ಬೇಕು ಯಾವ್ದು ಮಾಡಬೇಕು ಭಾಗಾಕಾರ ಐದು ಮೀಟರನ್ನು ಸೆಂಟಿಮೀಟರ್ಗಳಲ್ಲಿ ವ್ಯಕ್ತಪಡಿಸಿದಾಗ ಐದು ಮೀಟರನ್ನು ಸೆಂಟಿಮೀಟ್ರ್ಗಳಲ್ಲಿ ವ್ಯಕ್ತಪಡಿಸಿದಾಗ ಐದು ಸೆಂಟಿಮೀಟರ್ ಐವತ್ತು ಸೆಂಟಿಮೀಟರ್ ಐದುನೂರು ಸೆಂಟಿಮೀಟರ್ ಐದು ಸಾವಿರ ಸೆಂಟಿಮೀಟರ್ ನೋಡಿ ಐದು ಮೀಟರ್ ಅಂದ್ರೆ ಒಂದು ಮೀಟರ್ ಅಂದ್ರೆ ಎಷ್ಟು ಸೆಂಟಿಮೀಟರ್ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಹಾಗಾದ್ರೆ ಐದು ಮೀಟರ್ ಅಂದ್ರೆ ಏನಾಗ್ತದೆ ಐದು ಇಂಟು ನೂರು ಐದು ಇಂಟು ನೂರಂದರೆ ಐದುನೂರು ಆಗ್ತದೆ ಐದುನೂರು ಸೆಂಟಿಮೀಟರ್ ಆಗ್ತದೆ ಎಷ್ಟಾಗ್ತದೆ ಐದುನೂರು ಸೆಂಟಿಮೀಟರ್ ಒಂಬತ್ತನೇ ಪ್ರಶ್ನೆ ಪೀಟರ್ನ ಬಳಿ ಐವತ್ತರ ನಾಲ್ಕು ನೋಟಗಳು ಮತ್ತು ಐದರ ನಾಲ್ಕು ನಾಣ್ಯಗಳಿವೆ ಪೀಟರ್ನ ಬಳಿ ಇರುವ ಒಟ್ಟು ಹಣ ಎಷ್ಟು ನೋಡಿ ಪೀಟರ್ನ ಬಳಿ ಒಟ್ಟು ಐವತ್ತರ ನಾಲ್ಕು ನೋಟುಗಳು ಐದರ ನಾಲ್ಕು ನಾಣ್ಯಗಳಿವೆ ಎಷ್ಟು ಅಣ್ಣ ಹಂಗಾರೆ ಆಪ್ಷನ್ ನೋಡಿರಿ ಎರಡು ನೂರು ಇಪ್ಪತ್ತು ಎರಡು ನೂರ ಇಪ್ಪತ್ತು ಎರಡು ನೂರ ಐವತ್ತು ಕೊಡು ಐವತ್ತರ ನಾಲ್ಕು ನೋಟ್ ಅಂದ್ರೆ ಐವತ್ತು ಇಂಟು ನಾಲ್ಕು ಮಾಡೋನು ಐವತ್ತು ಇಂಟು ನಾಲ್ಕು ಅಂದ್ರೆ ಐದು ನಾಲ್ಕಲೆ ಎರಡು ನೂರು ರೂಪಾಯಿ ಆಗ್ತದೆ ಅದೇ ರೀತಿಯಾಗಿ ಐದರ ನಾಲ್ಕು ಅಂದಾಗ ಐದು ಇಂಟು ನಾಲ್ಕು ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತು ಪ್ಲಸ್ ಎರಡು ನೂರು ಅಂದಾಗ ಎರಡು ನೂರ ಇಪ್ಪತ್ತು ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಟು ಟ್ವೆಂಟಿ ಈಸ್ ಎ ರೈಟ್ ಆನ್ಸರ್ ಕೆಳಗಿನ ಈ ಕೆಳಗಿನ ಚಿತ್ರವಿನ್ಯಾಸದ ಮುಂದಿನ ಚಿತ್ರ ಏನಾಗ್ತದೆ ಇಲ್ಲಿ ಒಂದು ಬಾಕ್ಸ್ ಅದ ಒಂದು ಬಾಕ್ಸ್ ನಂತರ ಎರಡನೇ ಚಿತ್ರದಲ್ಲಿ ಎರಡು ಬಾಕ್ಸು ಮೂರನೇ ಚಿತ್ರದಲ್ಲಿ ಮೂರು ಬಾಕ್ಸ್ ಇಲ್ಲಿ ಒಂದು ಎರಡು ಮೂರು ಬಾಕ್ಸ್ ಬಂದವು ಆಮೇಲೆ ಇಲ್ಲಿ ಒಂದು ಎರಡು ಬಂದವು ಹಂಗಾರ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಚಿತ್ರದಲ್ಲಿ ನಾಲ್ಕು ಬಾಕ್ಸ್ ಬರ್ತಾವೆ ಒಂದು ಎರಡು ಮೂರು ನಾಲ್ಕು ಆಮೇಲೆ ಮ್ಯಾಲೆ ಎಷ್ಟು ಮೂರು ಬಾಕ್ಸ್ ಬರ್ತಾವೆ ಮೂರು ಬಾಕ್ಸ್ ಒಂದು ಎರಡು ಮೂರು ಆಮೇಲೆ ಲಾಸ್ಟು ಒಂದು ಬಾಕ್ಸ್ ಬರ್ತದೆ ಹಂಗಾರೆ ಈ ಚಿತ್ರ ಇರ್ತಕ್ಕಂಥ ಆಪ್ಷನ್ ಯಾವುದು ಸಿ ಇಸ್ ಎ ರೈಟ್ ಆನ್ಸರ್ ಸಿ ಇಸ್ ಎ ರೈಟ್ ಆನ್ಸರ್ ಕೆಳಗಿನ ಅತ್ಯಂತ ಹೆಚ್ಚು ತೂಕವನ್ನು ಸೂಚಿಸುವ ಮಾಪಕ ಐದುನೂರು ಗ್ರಾಮ ಐವತ್ತು ಗ್ರಾಮ ಐದು ಕೆ ಜಿ ಐದು ಗ್ರಾಮ ನೋಡಿರಿ ಇವೆಲ್ಲ ಗ್ರಾಮಗಳಲ್ಲದಾವೆ ನೋಡಿ ಒಂದು ಕೆ ಜಿ ಅಂದ್ರೆ ಸಾವಿರ ಗ್ರಾಮ್ಗೆ ಆಗ್ತದೆ ಒಂದು ಕೆ ಜಿ ಅಂದ್ರೆ ಎಷ್ಟು ಸಾವಿರ ಗ್ರಾಮ್ಗೆ ಆಗ್ತದೆ ಹಂಗಾರೆ ಇದು ಐದು ಕೆ ಜಿ ಅಂದರೆ ಇದು ಎಷ್ಟು ಒಂದು ಸಾವಿರ ಗ್ರಾಮ್ ಅಂದಂಗೆ ಅಂದರೆ ಎಲ್ಲ ಗ್ರಾಮ್ಗಳಲ್ಲಾದಾಗ ಯಾವ ಜಾಸ್ತಿ ಆಗ್ತದೆ ಸಾವಿರ ಗ್ರಾಮ್ ಅಂದರೆ ಮೂರನೇ ಆಪ್ಷನ್ ಬೀಜ ರೈಟ್ ಆನ್ಸರ್ ಎಷ್ಟು ಐದು ಕೆ ಜಿ ರೈಟ್ ಆನ್ಸರ್ ಆಪ್ಷನ್ ತ್ರೀ ಬೀಸ್ ಫೈವ್ ಕೆ ಜಿ ಅದ ತ್ರೀ ಅದ ಹನ್ನೆರಡನೇ ಪ್ರಶ್ನೆ ಪುಸ್ತಕವನ್ನು ಹೋಲುವ ಘನಾಕೃತಿಯು ಪುಸ್ತಕ ಯಾವ ಘನಾಕೃತಿಯನ್ನು ಹೋಲ್ತದೆ ಚೌಕ ಘನವನ್ನು ಹೋಲ್ತದ ಸಿಲಿಂಡ್ರವನ್ನು ಹೋಲ್ತದೆ ಶಂಕುವನ್ನು ಹೋಲ್ತದ ಆಯತ ಘನವನ್ನು ಹೋಲ್ತದ ಪುಸ್ತಕ ಯಾವಾಗಲೂ ಯಾವ ಘನಕೃತಿ ಹೊಲ್ತಾರೆ ಆಯತ ಘನವನ್ನು ಹೋಲ್ತದ ರೈಟ್ ಆನ್ಸರ್ ಇಟ್ ಈಸ್ ಎ ರೈಟ್ ಆನ್ಸರ್ ಆಯತ ಘನ ಆಯತ ಘನ ಕೆಳಗಿನ ಜಾಲಾಕೃತಿಗಳಲ್ಲಿ ಚೌಕಗಣದ ಜಾಲಾಕೃತಿ ಕೆಳಗಿನ ಜಾಲಾಕೃತಿಗಳಲ್ಲಿ ಚೌಕಗಣದ ಜಾಲಾಕೃತಿ ಯಾವುದು ಆಪ್ಷನ್ ಎ ಬಿ ಸಿ ಡಿ ಚಿತ್ರಗಳು ನೋಡಿದಾಗ ಚೌಕಗಣದಲ್ಲಿ ನ ಎಲ್ಲ ಮುಖೋಷ್ ಇರೋದ್ರಿಂದ ಇದು ಚೌಕಗಣದ ಜಾಲಾಕೃತಿ ಆಗ್ತದೆ ಆಪ್ಷನ್ ಇ ಎ ರೈಟ್ ಆನ್ಸರ್ ಇದು ಶಂಕು ಇಂದು ಇದು ಸಿಲಿಂಡರ್ದು ಇದು ಆಯತ ಇಲ್ಲಿ ಚೌಕಗಣದ್ದು ಯಾವುದ್ರೆ ಈ ಆಗ್ತದೆ ಹದ್ನಾಲ್ಕನೇ ಪ್ರಶ್ನೆ ಕೆಳಗಿನ ವಿನ್ಯಾಸದಲ್ಲಿ ಮುಂದಿನ ಚಿತ್ರವು ಇಲ್ಲಿ ಮುಂದಿನ ಚಿತ್ರ ಅಂದಾಗ ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಇಲ್ಲಿ ಮೇಲು ಬಾಮ್ ಚೆನ್ನಿದೆ ಎರಡನೇ ಚಿತ್ರದಲ್ಲಿ ಮೇಲೆ ಒಂದದ ಮತ್ತು ತೆಳಗೆ ಹೋಗಿದೆ ಮೂರನೇ ಚಿತ್ರದಲ್ಲಿ ಮೇಲು ತೆಳಗು ಮೇಲು ಹಂಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಂದ್ರೆ ನೋಡಿರಿ ಮೇಲು ಮೇಲು ತೆಳಗು ಮೇಲು ತೆಳಗು ಮೇಲು ಹಂಗೆ ಮೇಲು ತೆಳಗು ಮೇಲು ತೆಳಗೆ ಈ ರೀತಿ ಇರ್ತಕ್ಕಂಥದ್ದು ಮೇಲು ತೆಳಗೆ ಮೇಲೆ ತೆಳಗೆ ಇರ್ತಕ್ಕಂಥ ಆಪ್ಷನ್ ಬಿ ಇಸ್ ಇ ರೈಟ್ ಆನ್ಸರ್ ನಾನು ಹದಿನೈದನೇ ಪ್ರಶ್ನೆ ಆರು ಕಮ ಎಂಟು ಕಮ ಹತ್ತು ಕಮ ಡ್ಯಾಶ್ ಹದಿನಾಲ್ಕು ಈ ಸಂಖ್ಯಾ ವಿನ್ಯಾಸದಲ್ಲಿ ಬಿಟ್ಟು ಹೋದ ಸಂಖ್ಯೆ ಹನ್ನೊಂದು ಹದಿಮೂರು ಇಪ್ಪತ್ತ್ನಾಲ್ಕು ಹನ್ನೆರಡು ನೋಡಿರಿ ಆರಲ್ಲಿ ಆರಲ್ಲಿ ಎರಡನ್ನು ಕೂಡಿಸಿದಾಗ ಎಂಟು ಎಂಟರಲ್ಲಿ ಎರಡನ್ನು ಕೂಡಿಸಿದಾಗ ಹತ್ತು ಹತ್ತರಲ್ಲಿ ಎರಡನ್ನು ಕೂಡಿಸಿದಾಗ ಹನ್ನೆರಡು ಹನ್ನೆರಡರಲ್ಲಿ ಎರಡು ಕೂಡಿಸಿದಾಗ ಹದಿನಾಲ್ಕು ಗರ ಹನ್ನೆರಡು ಇಸ್ ಎ ರೈಟ್ ಆನ್ಸರ್ ಆಪ್ಷನ್ ಡಿ ಇಸ್ ಎ ಡಿ ಹನ್ನೆರಡು ಇಸ್ ಎ ರೈಟ್ ಆನ್ಸರ್ ಹದಿನಾರನೇ ಪ್ರಶ್ನೆ ದಿವ್ಯಾಳು ಸೋಮವಾರ ಐದುನೂರು ಮಿಲಿ ಲೀಟರ್ ಹಾಲು ಮತ್ತು ಮಂಗಳವಾರ ಐದುನೂರು ಮಿಲಿ ಲೀಟ್ರ್ ಹಾಲನ್ನು ಮನೆಗೆ ತಂದರೆ ಅವಳು ತಂದ ಹಾಲಿನ ಒಟ್ಟು ಪ್ರಮಾಣ ಎಷ್ಟು ಐದುನೂರು ಲೀಟ್ರ್ ಆಗ್ತದೆ ಸಾವಿರ ಲೀಟ್ರ್ ಆಗ್ತದ ಹತ್ತು ಸ ಒಂದು ಸಾವಿರ ಮಿಲಿ ಲೀಟ್ರ್ ಆಗ್ತದ ಹತ್ತು ಲೀಟ್ರ್ ಆಗ್ತದೆ ಈಗ ಕುಡ್ಸೋಣ ಐದುನೂರದಾಗ ಐದುನೂರು ಮಿಲಿ ಲೀಟ್ರ್ ಕೂಡಿಸಿದಾಗ ಎಷ್ಟಾಗ್ತದೆ ಸಾವಿರ ಮಿಲಿ ಲೀಟ್ರ್ ಆಗ್ತದೆ ಸಾವಿರ ಮಿಲಿ ಲೀಟ್ರ್ ಆಗ್ತದೆ ಅದರ ಸಾವಿರ ಲೀಟ್ರ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಯಾವುದು ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಸಾವಿರ ಮಿಲಿ ಲೀಟರ್ ಹದಿನೇಳನೇ ಪ್ರಶ್ನೆ ಒಂದು ರೈಲು ನಿಲ್ದಾಣದ ಗಡಿಯಾರ ಹದಿನೇಳು ಗಂಟೆ ತೋರಿಸುತ್ತದೆ ಇದನ್ನು ಹದಿನ ಹನ್ನೆರಡು ಗಂಟೆಗೆ ಗಡಿಯಾರದಲ್ಲಿ ಪರಿವರ್ತಿಸಿದಾಗ ಹದಿನೇಳು ಪಿ ಎಮ್ ಒಂದು ಪಿ ಎಮ್ ಏಳು ಪಿ ಎಮ್ ಐದು ಪಿ ಎಮ್ ಇಲ್ಲಿ ನಾವು ಹದಿನೇಳು ಇದು ರೇ ರೈಲ್ವೆ ಆದಾಗ ಇದನ್ನು ನಾವು ಹನ್ನೆರಡು ಗಂಟೆಗೆ ಕರೆಸಿದಾಗ ಹನ್ನೆರಡು ಕಳಿಬೇಕು ಕಳೆದಾಗ ಜೀರೋ ಇಲ್ಲಿ ಐದು ಬರ್ತದೆ ಐದು ಪಿ ಎಮ್ ಆಗ್ತದೆ ಐದು ಪಿ ಎಮ್ ಆಪ್ಷನ್ ಟಿ ಈಸ್ ದಿ ರೈಟ್ ಆನ್ಸರ್ ಐದು ಪಿ ಪಿ ಎಮ್ ಹದಿನೆಂಟನೇ ಪ್ರಶ್ನೆ ನಲವತ್ತು ಚಾಕ್ಲೇಟ್ಗಳನ್ನು ಎಂಟು ಗೆಳತಿಯರು ಸಮಾನವಾಗಿ ಹಂಚಿಕೊಂಡರೆ ಪ್ರತಿಯೊಬ್ಬರಿಗೆ ದೊರೆಯೋ ಚಾಕ್ಲೇಟ್ಗಳು ಎಷ್ಟು ಆಗ ನಲವತ್ತು ಡಿವೈಡ್ ಬಾಯ್ ಏನು ಮಾಡ್ಬೇಕು ನಾವು ಎಂಟು ಮಾಡ್ಕೋಬೇಕು ಭಾಗಿಸ್ಬೇಕು ಆವಾಗ ಎಂಟೊಂದಲಿ ಎಂಟೈದಲಿ ನಲವತ್ತು ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಪ್ರತಿಯೊಬ್ಬರು ಐದೇ ಐದು ಚಾಕ್ಲೇಟ್ಗಳನ್ನು ಹಂಚಿಕೆ ಮಾಡ್ಕೊತಾರು ನ ಪ್ರಶ್ನೆ ಕೆಳಗಿನ ಚಿತ್ರ ವಿನ್ಯಾಸ ಮುಂದುವರಿಸಿದಾಗ ಮುಂದಿನ ಚಿತ್ರ ಏನಾಗ್ತದೆ ಅದಕ್ಕಿದ ನೋಡಿ ಈ ಎಲ್ಲ ಚೌಕಗಳಲ್ಲಿ ನೋಡಿದಾಗ ಈ ಚೌಕದಲ್ಲಿ ಈ ಸಣ್ಣ ವೃತ್ತ ಈ ಮೂಲೆಗೆ ಬಂದದ ಈ ಮೂಲೆಯಲ್ಲಿರ್ತಕ್ಕಂಥ ಈ ಮೂಲೆಗೆ ಬಂದದ ನೆಕ್ಸ್ಟು ಈ ಮೂಲೆಯ ಕೊನೆಗೆ ಇಲ್ಲಿ ಬರ್ತದೆ ಇಲ್ಲಿರ್ತಕ್ಕಂಥ ಆಪ್ಷನ್ನು ಯಾವುದು ಅಂದಾಗ ಬಿ ಇಸ್ ಎ ರೈಟ್ ಆನ್ಸರ್ ಆಪ್ಷನ್ ಬಿ ಇಸ್ ಎ ರೈಟ್ ಆನ್ಸರ್ ಇನ್ನು ಇಪ್ಪತ್ತನೇ ಪ್ರಶ್ನೆ ತೊಂಬತ್ತೊಂಬತ್ತು ಕಮ ಡ್ಯಾಶ್ ಕಾಮ ಎಪ್ಪತ್ತೇಳು ಕಾಮ ಡ್ಯಾಶ್ ಕಾಮ ಐವತ್ತೈದು ಇಲ್ಲಿ ನೋಡಿ ಒಂಬತ್ತು ಒಂಬತ್ತು ಆದ ನಂತರ ಎಂಟು ಎಂಟು ಒಂಬತ್ತು ಒಂಬತ್ತು ಆದ ನಂತರ ಎಂಟು 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 ಆದ ನಂತರ ಏಳು 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 ಆದ ನಂತರ ಆರು 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 ಆದ ನಂತರ ಐದು ಐದು ಅದ ಅಂದರೆ ಎಂಬತ್ತೆಂಟು ಅರವತ್ತಾರು ಎಂಬತ್ತೆಂಟು ಅರವತ್ತಾರು ಆಪ್ಷನ್ ಇಸ್ ಎ ರೈಟ್ ಆನ್ಸರ್ ಇಷ್ಟು ಬಹುಹಿಕ ಪ್ರಶ್ನೆಗಳು ಇನ್ನು ಮುಂದುವರಿದ ಪ್ರಶ್ನೆಗಳನ್ನ ನೋಡೋಣ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಇಪ್ಪತ್ತು ಒಂದರಿಂದ ಇಪ್ಪತ್ತೆಂಟರವರೆಗಿನ ಪ್ರಶ್ನೆಗಳಿಗೆ ನಿಗದಿಪಡಿಸುವ ಸ್ಥಳದಲ್ಲಿ ಉತ್ತರವನ್ನು ಉತ್ತರಿಸಬೇಕು ಅಂತ ಹೇಳಿದರು ಕೆಳಗಿನ ಕೋನಗಳನ್ನು ಗಮನಿಸಿ ಕೋನದ ವಿಧವನ್ನು ಹೆಸರಿಸಿ ಅಂತಂದರು ಹಂಗಾರೆ ಇದು ಯಾವ ಕೋನ ಅಂದಾಗ ಇದು ತೊಂಬತ್ತು ಡಿಗ್ರಿ ಇರೋದರಿಂದ ಇದು ಲಂಬ ಕೋನ ಆಗ್ತದೆ ಏನ ಲಂಬ ಕೋನ ಇದು ತೊಂಬತ್ತು ಡಿಗ್ರಿಗಿಂತ ಇರೋದರಿಂದ ಅಂದಾಜು ನೂರ ಇಪ್ಪತ್ತಿರೋದರಿಂದ ಇದು ವಿಶಾಲ ಕೋನ ಆಗ್ತದ ವಿಶಾಲ ಕೋಣ ಆಗ್ತದೆ ಇನ್ನು ಕೆಳಗಿನ ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿದರು ಇಲ್ಲಿ ಬಾವುಟದ ಸ್ಥಾನ ಎ ಬಾವುಟದ ಸಮೀಪರ ನೂರರ ಸ್ಥಾನ ನೂರರ ಸ್ಥಾನ ಅಂದಾಗ ನೂರು ಆಗ್ತದೆ ಎರಡುನೂರು ಮೀಟರ್ ಆಮೇಲೆ ಇಲ್ಲಿ ಬಿ ಪಾವುಟ ಸಮೀಪರ ನೂರರ ಸ್ಥಾನ ಅಂದಾಗ ಒಂಬತ್ತು ನೂರು ಮೀಟರ್ ಆಗ್ತದೆ ಒಂಬತ್ತು ಮೀಟರ್ ಇನ್ನು ನೂರನೇ ಆರನ್ನು ಈ ಬಿನ ರಕ್ಷಣೆ ದಶಮಾಂಶ ರೂಪದಲ್ಲಿ ಬರೆಯುವ ಮತ್ತು ಓದುವ ಕ್ರಮ ಬರೆಯಿರಿ ದಶಮಾಂಶ ರೂಪದಲ್ಲಿ ಯಾವ ರೀತಿ ಬರಿತಾರೋ ನೋಡಿರಿ ಆರು ಡೆರಡು ಬೈ ನೂರು ಇತ್ತು ಎರಡು ಜೀರೋ ಇದೆ ಎರಡು ಸ್ಥಾನ ಸಚಿಡಬೇಕು ಅವಾಗ ಜೀರೋ ಬಿಂದು ಜೀರೋ ಆರು ಆಗ್ತದೆ ಅವಾಗ ಇನ್ನು ಹೆಂಗೆ ಓದ್ತಾರೆ ಅಂದರೆ ಸೊನ್ನೆ ಬಿಂದು ಸೊನ್ನೆ ಆರು ಸೊನ್ನೆ ಆರು ಅಂತ ಓದ್ಲಾಗ್ತದೆ ಇನ್ನು ಏಳನೆಯ ಮೂರನ್ನು ಭಿನ್ನ ರಾಶಿಯಿಂದ ಎರಡು ಸಮಾನ ಭಿನ್ನ ರಾಶಿಗಳನ್ನ ಬರೆಯಿರಿ ಇವಾಗ ನಾವು ಮೂರು ಡೇಳ್ ಬೈ ಏಳಕ್ಕೆ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಯಿಂದ ಗುಣಸೋಣ ಅದೇ ರೀತಿಯಾಗಿ ಮೂರು ಬೈ ಏಳಕ್ಕೆ ಅಂಶ ಛೇದಕ ಒಂದೇ ಸಂಖ್ಯೆಯಿಂದ ಗುಣ ಹಾಕೋಣ ಅವಾಗ ಮೂರರಲ್ಲಿ ಆರು ಏಳರಲಿ ಹದಿನಾಲ್ಕು ಮೂರು ಮೂರಲೇ ಒಂಬತ್ತು ಏಳು ಮೂರಲೇ ಇಪ್ಪತ್ತೊಂದು ಇವಾಗ ಎರಡು ಸಮಾನ ಭಿನ್ನ ರಾಶಿಗಳಾಗ್ತವೆ ಕೆಳಗಿನ ಬಿಲ್ಗಳನ್ನುಗಳನ್ನು ಗಮನಿಸಿ ಪೂರ್ಣಗೊಳಿಸಿ ಪೂರ್ಣಗೊಳಿಸ್ತದೆ ಇಲ್ಲಿ ಮೇರಿದ ಮಹಿಮಾ ಹಣ್ಣಿನ ಅಂಗಡಿಯಿಂದ ಪರಿಮಾಣ ಬೆಲೆ ಒಟ್ಟು ರೂಪಾಯಿ ಅದು ಕೊಡಿದಾರೆ ಅಂದರೆ ಎಪ್ಪತ್ತು ರೂಪಾಯಿ ದರ ಐತಿ ಸೇಬು ಹಣ್ಣಿನ ದರ ಎಪ್ಪತ್ತು ರೂಪಾಯಿ ಐತಿ ನೂರ ನಲ್ವತ್ತು ರೂಪಾಯಿ ಆಗ್ಬೇಕಾರೆ ಎಷ್ಟು ಕೆ ಜಿ ಐತಿ ಅಂತ ಕೇಳ್ತಾರು ನೋಡಿ ಎಪ್ಪತ್ತೆಷ್ಟೇ ನೂರ ನಲ್ವತ್ತು ಎಪ್ಪತ್ತೆರಲಿ ಹಂಗಾರೆ ಇದು ಎರಡು ಕೆ ಜಿ ಅದ ಎಷ್ಟು ಎರಡು ಕೆ ಜಿ ಎಪ್ಪತ್ತೆರಡಲಿ ನೂರ ನಲ್ವತ್ತು ರೂಪಾಯಿ ಆಗ್ತದೆ ನಾನು ಅದೇ ರೀತಿಯಾಗಿ ಮಾವಿನ ಹಣ್ಣು ಮೂರು ಕೆ ಜಿ ಅದ ಇಪ್ಪತ್ತೆಂಟು ರೂಪಾಯಿದಂಗೆ ಇಪ್ಪತ್ತೆಂಟು ಎಷ್ಟು ಎಷ್ಟಾಗ್ತದೆ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಮೂರೈಲೇ ಆರು ಏಳು ಎಂಟು ಎಂಬತ್ನಾಲ್ಕು ರೂಪಾಯಿ ಆಗ್ತದೆ ಇಲ್ಲಿ ಎಂಬತ್ನಾಲ್ಕು ರೂಪಾಯಿ ಆಗ್ತದೆ ಹತ್ತು ರೂಪಾಯಿ ಹದಿನಾರು ನೋಟುಗಳಿದ್ದು ನಾಲ್ಕು ಗೆಳೆಯ ಸಮಾನವಾಗಿ ಹಂಚಿಕೊಂಡಾಗ ಪ್ರತಿಯೊಬ್ಬರು ದೊರೆಯುವ ಹಣ ಎಷ್ಟು ಆವಾಗ ಡಿವೈಡ್ ಬೈ ಮಾಡಬೇಕು ನಾವು ಮಾಡಬೇಕು ಭಾಗಾಕಾರ ಮಾಡ್ಬೇಕು ಹದಿನಾರು ಭಾಗಾಕಾರ ನಾಲ್ಕು ಆಗ ಹದಿನಾರು ಎರಡು ಬ ನಾಲ್ಕನ ನಾಲ್ಕು ನಾಲ್ಕು ಹದಿನಾರು ದೊರತಕ್ಕಂಥದನ್ನ ನಾಲ್ಕು ನೋಟುಗಳು ಅಳತೆ ಪಟ್ಟಿಯ ಸಹಾಯದಿಂದ ನೀಡಿದ ಅಳತೆ ಎಷ್ಟು ರೇಖಾಖಂಡ ರಚಿಸಿ ರೇಖಾಖಂಡ ಅಂದರೆ ಆ ಸ್ಕೇಲಲ್ಲಿ ಏಳು ಪಾಯಿಂಟ್ ಐದು ಹಾಕ್ಕೊಂಡು ಒಂದು ಏಳು ಪಾಯಿಂಟ್ ಐದು ಸೆಂಟಿಮೀಟ್ರ್ ರೇಖೆ ಹಾಕೋಬೇಕು ಇನ್ನೊಂದು ಆರು ಸೆಂಟಿಮೀಟ್ರ್ ರೇಖೆ ಹಾಕ್ಕೋಬೇಕು ಕೊಟ್ಟಿರುವ ಚಿತ್ರಕ್ಕೆ ಎರಡು ಸಮಮಿತಿ ಅಕ್ಷಗಳನ್ನು ಎಳೆಯಿರಿ ಸಮಮಿತಿ ಅಕ್ಷರಗಳಂದಾಗ ಇದನ್ನು ಬಿಳಿ ಸೀಳಿದಾಗ ಕರೆಕ್ಟಾಗಿ ಆಡಬೇಕಾಗಬೇಕು ಒಂದು ಎರಡು ಈ ರೀತಿ ಸಮಮಿತಿ ಅಕ್ಷಗಳನ್ನು ಎಳಿಬೋದು ಕೆಳಗೆ ಕೊಟ್ಟಿರುವ ಘನದ ಜಾಲಾಕೃತಿಯನ್ನು ರಚಿಸಿ ಸುಲಭವಾಗಿರ್ತಕ್ಕಂಥದ್ದು ಈ ರೀತಿ ಬರ್ತದೆ ಈ ಕೆಳಗಿನ ಘನದ ಪಾದದ ಆಕ್ ಆಕೃತಿಗಳನ್ನು ಬರೆಯಿರಿ ಆಕೃತಿ ಯಾವುದು ಇದು ಚೌಕ ಘನ ಆಗ್ತದೆ ಯಾವುದು ಚೌಕ ಘನ ಇದು ಶಂಕು ಆಗ್ತದೆ ಶಂಕು ಒಬ್ಬ ವಿದ್ಯಾರ್ಥಿಯು ರೂಪಾಯಿ ಒಂಬತ್ತು ನಲವತ್ತಾರಕ್ಕೆ ಹನ್ನೊಂದು ಸಮಾನ ಬೆಲೆಯ ಆಟಿಕೆ ಸಾಮಾನುಗಳನ್ನು ಕೊಂಡನು ಹನ್ನೊಂದು ಸಮಾನ ಬೆಲೆಯ ಆಟಿಕೆ ಸಮಾನ ಪ್ರತಿ ಆಟಿಕೆ ಬೆಲೆಯನ್ನು ಕಂಡಿಟ್ಟರು ಇಲ್ಲೂ ಸಹ ಭಾಗಿಸ್ಬೇಕು ಒಂಬತ್ತು ನಲವತ್ತಾರು ಬಾಕಾರ ಹನ್ನೊಂದು ಮಾಡಬೇಕು ಆವಾಗ ಒಂಬತ್ತು ನಲವತ್ತಾರು ಡೆ ಹನ್ನೊಂದು ಈ ಕಟ್ತಾ ಹೊಡಿಬೇಕು ಹನ್ನೊಂದು ಒಂದಲ್ಲಿ ಹನ್ನೊಂದು ಹನ್ನೊಂದು ಎಂಟರಲ್ಲಿ ಎಂಬತ್ತೆಂಟು ಎಂಬತ್ತೆಂಟು ಅಂದ್ರೆ ಆರು ಇತ್ತು ಅರವತ್ತಾರು ಆಗ್ತದೆ ಮುಂದಿನ ಸಂಖ್ಯೆ ತೊಗೊಂಡಾಗ ಅರವತ್ತಾರು ಆಗ್ತದೆ ಹನ್ನೊಂದಾರಲೆ ಅರವತ್ತಾರು ಆಗ ಎಂಬತ್ತಾರು ಪ್ರತಿಯೊಬ್ಬರಿಗೂ ಬರ್ತಕ್ಕಂಥ ಸಂಖ್ಯೆ ಎಂಬತ್ತಾರು ಆಗ್ತದೆ ಬಿಟ್ಟ ಸ್ಥಳವನ್ನು ತುಂಬಿರಿ ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಬೇಕು ಎರಡು ಎರಡು ನೂರು ಎಷ್ಟಾಗ್ತದೆ ಎರಡು ನೂರು ನೆಕ್ಸ್ಟ್ ಎರಡು ಹತ್ತಲೇ ಇಪ್ಪತ್ತು ನೆಕ್ಸ್ಟ್ ನಲ್ವತ್ನಾಲ್ಕರಲ್ಲಿ ನಲವತ್ತ್ನಾಲ್ಕರಲ್ಲಿಂದ್ರೆ ನಾಲ್ಕು ಇಲ್ಲಿ ಎರಡು ಉಳಿತು ಇಪ್ಪತ್ತು ನಾಲ್ಕು ಉಳಿತು ಎರಡು ಹತ್ತಲೇ ಇಪ್ಪತ್ತು ಮತ್ತು ಇಪ್ಪತ್ತು ಆಗ ಆವಾಗ ಜೀರೋ ಉಳಿತು ಇದು ನಾಲ್ಕು ನಾಲ್ಕತ್ತು ಎರಡೆರಡ ನಾಲ್ಕು ಅಂದರೆ ಇಲ್ಲಿ ಎರಡು ಹೋಯ್ತದೆ ಲಾಸ್ಟು ಎರಡು ಹೋಯ್ತದೆ ಕೆಳಗಿನ ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಿಯರಿ ಗುಣಲಬ್ಧ ಎರಡು ನೂರ ಮೂವತ್ತೈದು ಎರಡು ನೂರ ಮೂವತ್ತೈದು ನೂರ ಒಂದು ಇಂಟು ಜೋರು ಜೀರೋ ಜೊತೆಗೆ ಯಾವುದು ಗುಣಾಖಂಡ ಮಾಡಿದ್ರೂ ಜೀರೂ ಬರ್ತದೆ ಐವತ್ತೈದು ಹತ್ತಲೆ ಐದು ನೂರ ಹತ್ತು ಐ ಐದು ನೂರ ಐವತ್ತು ಆಗ್ತದೆ ಕೆಳಗಿನ ಚಿತ್ರದಲ್ಲಿ ಎಷ್ಟು ಸಮ ಭಾಗಗಳಿವೆ ಇವುಗಳನ್ನು ನಾಲ್ಕು ಜನರಿಗೆ ಸಮಾನವಾಗಿ ಹಂಚಿದರೆ ಪ್ರತಿಯೊಬ್ಬರಿಗೆ ಸಿಗ್ತಕ್ಕಂಥ ಭಾಗಗಳು ಎಷ್ಟು ಎಷ್ಟು ಸಮಭಾಗಗಳದ ಅವುಗಳು ನಾಲ್ಕು ಜನ ಸಮಾನವಾಗಿ ಹಂಚಬೇಕು ಪ್ರದರ್ಶಿಸಿರ್ತಕ್ಕಂಥ ಭಾಗ ಸಂಖ್ಯೆ ಎಷ್ಟು ತಕ್ಕಿದ್ರು ನಾಲ್ಕು ಜನರಿಗೆ ಸಮಾನವಾಗಿ ಹಂಚೋಣ ಇದು ಒಬ್ಬರಿಗೆ ಕೊಡೋಣ ಇದು ಒಬ್ಬರಿಗೆ ನಾಲ್ಕು ಭಾಗ ಇದೊಬ್ಬರಿಗೆ ಎರಡನೇದು ಇದು ಮೂರನೇದು ನಾಲ್ಕು ಜನರಿಗೆ ಸಮಾನವಾಗಿ ಹೆಚ್ಚಂದ್ರೆ ಎಷ್ಟು ಚೌಕೊಬ್ರಿಗೆ ಎಷ್ಟು ನಾಲ್ಕು ಅದಕ್ಕಾಗಿ ನಾವು ಏನು ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಚೌಕುಗಳದಾವೆ ಹದಿನಾಲ್ಕನ್ನು ನಾಲ್ಕು ಜನ ಸಮಾನಕ್ಕೆ ನಾಲ್ಕು ನಾಲ್ಕೇ ಅದನ್ನು ಅವರು ಪ್ರತಿಯೊಬ್ಬರಿಸಿರ್ತಕ್ಕಂಥ ಲೋಕ ಸಂಖ್ಯೆ ಎಷ್ಟು ನಾಲ್ಕು ಒಂದು ತರಗತಿಯ ಒಂದರಲ್ಲಿ ಮಕ್ಕಳು ಇಷ್ಟಪಡದ ತರಕಾರಿಗಳನ್ನು ಪಟ್ಟಿ ಮಾಡಿ ಚಿತ್ರನಕ್ಷೆ ರಚಿಸಿ ವಿಶ್ಲೇಷಿಸಿ ಉತ್ತರ ಬರೆಯಿರಿ ತರಗತಿಯಲ್ಲಿ ಮಕ್ಕಳು ಇಷ್ಟಪಡದ ತರಕಾರಿಗಳನ್ನು ಪಟ್ಟಿ ಮಾಡಿ ಎಂದರು ಇಲ್ಲಿ ಮಾನಗಳನ್ನು ತಗೋಬೇಕಾಗ್ತದೆ ವಿದ್ಯಾರ್ಥಿಗಳು ಕ್ಯಾರೆಟ್ಗಳನ್ನು ಇಬ್ಬರು ಇಷ್ಟಪಡ್ತಾರೆ ಕ್ಯಾರೆಟ್ಗಳನ್ನು ಎಷ್ಟು ಇಬ್ಬರು ಇಲ್ಲಿ ಕೊಟ್ಟಿದ್ದಾರೆ ಕ್ಯಾರೆಟ್ ಇಬ್ಬರು ಇಷ್ಟಪಟ್ಟಿದ್ದರು ಹಂಗೆ ಕಾಪಣಾ ತೆ ಮಾಡಬೇಕಾಗ್ತದೆ ಇನ್ನು ತರಕಾರಿ ಮಕ್ಕಳು ಇಷ್ಟಪಡೋ ತರಕಾರಿ ಪಟ್ಟಿ ಮಾಡಬೇಕು ಅದ್ರ ತಕ್ಕಂತೆ ಸಮಸ್ಯೆ ಅದ ಈ ರೀತಿ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಚಿತ್ರವನ್ನು ಕೊಡಲಾಗಿದೆ ಈ ಚಿತ್ರದಲ್ಲಿ ನಮ್ಕು ಮೇಲಿನ ಆಕೃತಿಯ ಅನುಭವಿಸಿ ರೋಬೋಟ್ ಚಿತ್ರ ನೀಡಲಾಗಿದೆ ಇದರಲ್ಲಿ ಘನ ಆಕಾರಗಳನ್ನು ಹಚ್ಚಿ ಸರಿಸಿ ಪ್ರತಿಯೊಂದು ಘನ ಹಾಕ ಎಷ್ಟು ಸಲ ಬಳಸಲಾಗಿದೆ ಬರೆಯಿರಿ ಎಂದರು ಇಲ್ಲಿ ನೋಡಿದಾಗ ಚೌಕ ಘನ ಅದಾವು ಚೌಕಗಳು ಇಲ್ಲೊಂದು ಇದೆ ಮೂರು ಅದಾವೆ ಚೌಕಗನ ಅದಾವು ಸಿಲಿಂಡರ್ ಒಂದೆರಡು ಮೂರು ನಾಲ್ಕು ಸಿಲಿಂಡರ್ ಅದಾವು ಶಂಕು ಒಂದು ಎರಡು ಮೂರು ಶಂಕುಗಳದಾವು ಇಷ್ಟು ಬಳಸಲಾಗಿದೆ ಆಮೇಲೆ ಆಯತ್ತ ಗಣಗಳು ಎರಡದಾವು ಆಯತ್ತ ಗಣಗಳು ಎರಡದಾವು ಇಷ್ಟು ಮಾದರಿ ಪ್ರಶ್ನೆ ಪತ್ರಿಕೆ ಇರತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು ನೆಂಡ್ ಆಲ್